नमस्ते कृष्णा आशा व्लॉग्स के स्वागत इवत्तु नानु देवस्थान शैली सांबार याव रीति तरकारी सांबार तुम्बा टेस्टी आगिरुत्ते अदन्न याव रीति माडोदु अंत तोरिस्ता इदीनि देवस्थान शैली सांबार गे नानु इवग 150 ग्राम अष्टु तोगरी बेळे तगोंडु तोळेदु इदु हाफ एन अवर मुंचे नेनेसिट्टिदीनि अदक्के इवग काल स्पून अष्टु अरिशिण पुडि हाकोळ्ता इदीनि ओंदु स्वल्प तुप्प हाक्ता इदीनि ओंदु अर्ध स्पून तुप्प हाकोंड्रे साकु इवग इदन्न एरडु विजल कूगोदक्के इड्तीनि इवग वेजिटेबल तकनी वेजिटेबलसू ना मनलो अवल स्वल तकनी नुग्गेकाय हीरेकाय बीन्सु मुल्लंगी सोरेकाय इदु कुंबलकाय क्यारेट्टु बदनेकाय आलूगड्डे तकनी मनलो तकबूद निम्गिन्नु यावदादरु बेरे मंगळूरु सौतेकाय आ थर एल्ल हाकिद्रु चेन्नागिरुत्ते स्वल स्वल्प हाकोंडिद्दीरि जास्ति जन इद्दवाग माडबेकंद्रे इन्नु स्वल्प जास्ति हाकोबहुदु ಇದು ನಾನು ಸ್ವಲ್ಪ ಮಾಡ್ತಾ ಇರೋದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಆಮೇಲೆ ಇದು ಹುಣಸೆಹಣ್ಣು ಸಾಂಬಾರಕ್ಕೆ ತಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ರುಬ್ಬೋದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕಾಯಿ ತೆಂಗಿನಕಾಯಿ ಮತ್ತೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಬ್ಯಾಡಗಿ ಗುಂಟೂರು ಎರಡು ಮಿಕ್ಸ್ ತಗೊಂಡಿದ್ದೀನಿ ಮೆಣಸಿನಕಾಯಿ ಟೊಮ್ಯಾಟೊ ಎರಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಾಡ್ಬಿಟ್ಟು ಒಗ್ಗರಣೆ ಮಾಡೋದಕ್ಕೆ ಒಂದು ಐಟಂ ತಗೊಂಡಿಲ್ಲ ಅದನ್ನ ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡೋಕೆ ತೋರಿಸ್ತೀನಿ ಇವಾಗ ಮಸಾಲೆ ಪದಾರ್ಥ ಉರಿಯಕ್ಕೆ ತಗೊಂಡಿದ್ದೀನಿ ಧನಿಯಾ ಹಾಕೊಂತಾ ಇದೀನಿ 1 ಸ್ಪೂನ್ ಧನಿಯಾ ಹಾಕೊಂಡ್ರೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳ್ರಿ ಜಾಸ್ತಿ ಸಾಂಬಾರ್ ಮಾಡುವಾಗ ಸ್ವಲ್ಪ ಇದನ್ನು ಎಲ್ಲ ಜಾಸ್ತಿ ಮಾಡ್ಕೊಳ್ಳ್ರಿ ಇದಕ್ಕೇನು ಜಾಸ್ತಿ ಮಸಾಲೆ ಬೇಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸಣ್ಣೂರಿಯಲ್ಲೇ ಹುರ್ಕೊಳ್ಳ್ರಿ ತುಂಬಾ ಜೋರಾಗಿ ಏನಿಡಬೇಡಿ ನೋಡಿ ಇಲ್ಲಿ ಧನಿಯಾ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನೆಲ್ಲ ಒಂದೇ ಕಡೆ ಒಂದೇ ಸತಿ ಹಾಕೊಂಡು ಇದೆಲ್ಲ ಫಸ್ಟ್ ಜೀರಿಗೆ ಧನಿಯಾ ಹಾಕೊಂಡು ಹುರ್ಕೊಳ್ಳ್ರಿ ಆಮೇಲೆ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ ಇದನ್ನ ಸಣ್ಣೂರಿಯಲ್ಲಿ ನೀಟಾಗಿ ಹುರ್ಕೊಂಡಿದ್ದೀನಿ ಇದು ಆರಿದ ಮೇಲೆ ರುಬ್ಬೋ ತೋರಿಸ್ತೀನಿ ನೋಡಿ ಇದನ್ನ ರುಬ್ಬಕ್ಕೆ ಹಾಕೊಳ್ತಾ ಇದೀನಿ ರುಬ್ಬಕ್ಕೆ ಉರಿದಿರೋದನ್ನು ಕಾಯಿ ನಿಮ್ಮ ಕಾಯಿ ಬಿ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ನಾನು ಸ್ವಲ್ಪ ಹಾಕೊಳ್ತಾ ಇದೀನಿ ಸಾಂಬಾರ್ ನಿಮಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕೋಬಹುದು ಇದನ್ನ ಇವಾಗ ನುಣ್ಣಗೆ ರುಬ್ಕೊಳ್ತೀನಿ ರುಬ್ಕೊಂಡು ಆಮೇಲೆ ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇವಾಗ ಟೊಮ್ಯಾಟೊ ಹಾಕೊಳ್ತಾ ಇದೀನಿ ಇವಾಗ ಟೊಮ್ಯಾಟೊ ಹಾಕೊಂಡು ಫಸ್ಟ್ ಟೊಮ್ಯಾಟೊ ಹಾಕೊಂಡು ಸ್ವಲ್ಪ ಸ್ವಲ್ಪ ಬೆಂದ ಮೇಲೆ ಮುಳ್ಳಂಗಿ ಹಾಕ್ತಾ ಇದೀನಿ ಸೋರೆಕಾಯಿ ಕುಂಬಳಕಾಯಿ ಕ್ಯಾರೆಟ್ ನುಗ್ಗೆಕಾಯಿ ಬೀನ್ಸ್ ಹೀರೆಕಾಯಿ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಸಾಂಬಾರ ನೋಡ್ಕೊಂಡು ಹಾಕೊಳ್ತೀನಿ ಇವಾಗ ತರಕಾರಿಗೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಇದು ಬೇಯ್ತಾ ಇರಲಿ ಒಂದು 10 ನಿಮಿಷ ಬೇಯಬೇಕು ಬೇಯಲಿ ತರಕಾರಿ ನೋಡಿ ತರಕಾರಿ ಒಂದು 5 ನಿಮಿಷ ಬೆಂದಿದೆ ಇಷ್ಟು ಮಾತ್ರ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ತುಂಬ ನುಣ್ಣಗೆ ಬೇಯಿಸಬೇಡ್ರಿ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೊಳ್ತೀನಿ ನುಣ್ಣಗೆ ರುಬ್ಕೊಂಡು ಇರಬೇಕು ರುಬ್ಬಿರೋ ಮಸಾಲೆ ಹಾಕ್ತೀನಿ ಇದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಹಾಕೊಳ್ತೀನಿ
ಇವಾಗ ಇದಕ್ಕೆ ಬೇಯಿಸಿಟ್ಟಿರೋ ಬೇಳೆ ನೋಡಿರಿ, ಇಷ್ಟು ಬೆಂದಿದೆ, ಈ ಥರ ಬಂದಿದೆ. ಎರಡಕ್ಕೂ ಕೂಗಿಸ್ಕೊಂಡಿರೋ ಬೇಳೆ ಇದು. ಇದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಅದೆಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಬೇಕು ನೋಡಿರಿ. ಇವಾಗೇನೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಇದು ತುಂಬ ಗಟ್ಟಿ ಬೇಕಾಗಲ್ಲ. ಇದು ತರಕಾರಿ, ನಾನು ಮನೇಲಿ ಸ್ವಲ್ಪ ತರಕಾರಿ ಇತ್ತು ಅಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತರಕಾರಿ ತಿಂದರೆ ಒಳ್ಳೆಯದು ಹೆಲ್ತ್ಗೆ ಅಂದ್ಬಿಟ್ಟು. ನೀವು ಬೇಕಂದರೆ ಕಡಿಮೆ ತರಕಾರಿನೂ ಹಾಕ್ಕೊಬೋದು. ಜನ ಬಂದವಾಗೆಲ್ಲ ಮಾಡಿದ್ರೆ ಅಂತೂ ತಿಳಿಸಾರು ತುಂಬ ಟೇಸ್ಟ್ ಇರುತ್ತೆ ಇದು ನೋಡಿರಿ. ನಾನು ಇಷ್ಟು ಮಾತ್ರ ಸಾಂಬಾರು. ಇದು ಕುದಿಯೋಷ್ಟಷ್ಟು ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ಮಾಡ್ಕೊಬೋದು. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿರಿ. ಇದು ಇಷ್ಟು ಮಾತ್ರ ಕನ್ಸಿಸ್ಟೆನ್ಸಿ ಇರಬೇಕು. ನಿಮಗೆ ಇನ್ನೂ ತೆಳ್ಳಗೆ ಬೇಕಂದರೆ ಮಾಡ್ಕೊಳ್ರಿ. ಇದೆಲ್ಲ ಹಾಕಿದ್ದು ಇವಾಗೆಲ್ಲ ಆಗಿದೆ. ಇದು ಚೆನ್ನಾಗಿ ಕುದಿಬೇಕು, ಬೇಯಬೇಕು. ಇವಾಗ ಹುಣಸೆಹಣ್ಣಿನ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಚ್ಚಿಕೊಂಡು ಇದು ಚಿಪ್ಪೆ ಎಲ್ಲ ತೆಗೆದುಬಿಡ್ತೀನಿ, ಬರೀ ನೀರು ಮಾತ್ರ ಹಾಕ್ಕೊಳ್ತೀನಿ. ಇದು ನೆನೆಸಿಟ್ಟಿದೆ. ಇವಾಗ ಸಾರು ಕುದಿಯೋಕೆ ಇಟ್ಕೊಂಡು ಕುದಿಯೋವಾಗ ಇದು ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ವಾ, ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಲ್ಲ ಒಂದು ತುಂಡು ತೊಗೊಂಡಿದ್ನಲ್ವಾ, ಅದನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಟೇಸ್ಟ್ ನೋಡಿಕೊಂಡು. ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಬೇಳೆಗೆ ಇದಕ್ಕೆಲ್ಲ ಸೇರಿಸಿ ಒಂಚೂರು ಉಪ್ಪು ಹಾಕ್ತೀನಿ. ಅವಾಗೆ ತರಕಾರಿಗೆ ಹಾಕಿದ್ದೆ ಸ್ವಲ್ಪ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಬೇಕಂದರೆ ಆಮೇಲೆ ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಬೇಕಂದರೆ ಹಾಕ್ಕೊಬೋದು. ಇವಾಗ ಇದನ್ನ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ಇದನ್ನು ಒಗ್ಗರಣೆ ಮಾಡ್ತೀನಿ. ನೋಡಿರಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ ಸಾಸಿವೆ ಚಿಟ್ಲದ ಮೇಲೆ ಹಿಂಗಾಕ್ತಾ ಇದ್ದೀನಿ. ಹಿಂಗಾಕ್ಬಿಟ್ಟು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವಾಗ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ನೋಡಿರಿ ದೇವಸ್ಥಾನದ ಶೈಲಿ ಸಾಂಬಾರ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ. ಇದನ್ನು ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.